ನಮಸ್ಕಾರ, ಯೋಯೋ ಟಿವಿಗೆ ಸುಸ್ವಾಗತ. 7 ಜುಲೈ 2019 ಭಾನುವಾರದ ರಾಶಿಫಲಗಳು. ಮೇಷರಾಶಿ, ನಿಮ್ಮ ವರ್ಚಸ್ಸನ್ನು ವಿಸ್ತರಿಸಿಕೊಳ್ಳಲು ಅನುಕೂಲವಾಗುವ ಒಳ್ಳೆಯ ಅವಕಾಶಗಳು ಲಭ್ಯವಾಗುತ್ತವೆ. ಉತ್ತಮ ಅವಕಾಶಗಳು ಸರಿಯಾಗಿ ಉಪಯೋಗಿಸಿಕೊಳ್ಳಿ, ಇದರಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ. ವೃಷಭ ರಾಶಿ, ಯಾರನ್ನೇ ಆಗಲಿ ಬೇಗ ನಂಬಬೇಡಿ. ತಿಳಿಯದಿರುವ ಇಕ್ಕಟ್ಟುಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ತಮಾಷೆಗಾಗಿ ಆಡಿದ ಮಾತು ವಿರೋಧಕ್ಕೆ ತಿರುಗಿ ಪತಿ ಪತ್ನಿಯರಲ್ಲಿ ವಿರಸ ತರುವ ಸಾಧ್ಯತೆಗಳಿವೆ. ಈ ಬಗ್ಗೆ ಜಾಗೃತಿಯಿಂದ ವ್ಯವಹರಿಸಿ. ಮಿಥುನ ರಾಶಿ, ಆಫೀಸಿನ ತೊಂದರೆಗಳನ್ನು ಮನೆಯಲ್ಲಿ ತಂದು ದುಃಖ ಪಡಬೇಡಿ, ಇಲ್ಲವೇ ಮನೆಯ ವಾತಾವರಣ ರಣರಂಗವಾಗುತ್ತದೆ. ಮನೆಯ ಸದಸ್ಯರೊಡನೆ ಭಿನ್ನಾಭಿಪ್ರಾಯ ಮೂಡುವುದು, ಆರ್ಥಿಕ ಸಮಸ್ಯೆ ಎದುರಾಗುತ್ತದೆ. ಕಟಕ ರಾಶಿ, ಖರ್ಚಿನ ಯಾದಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ವಿಶೇಷವಾದ ಕಾರ್ಯವೊಂದನ್ನು ರೂಪಿಸಿಕೊಳ್ಳಲು ಹಿರಿಯರಿಂದ ಬೆಂಬಲ ದೊರೆಯಬಹುದು. ಕುಲದೇವರನ್ನ ಪ್ರಾರ್ಥಿಸಿಕೊಳ್ಳಿ, ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಸಿಂಹ ರಾಶಿ, ನೇರವಾಗಿ ಬರುವ ಅನಿಷ್ಟಗಳನ್ನು ಎದುರಿಸುವಿರಿ, ಆದರೆ ಹಿಂದಿನಿಂದ ಬರುವುದನ್ನು ತಪ್ಪಿಸಿಕೊಳ್ಳಲಾರಿರಿ. ಆದಷ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಪ್ರಯಾಣ ಕಾಲದಲ್ಲಿ ಲಕ್ಷ್ಮೀ ನರಸಿಂಹ ದೇವರನ್ನ ಸ್ತುತಿಸಿ. ಕನ್ಯಾರಾಶಿ, ನಿಮ್ಮ ತಿಳುವಳಿಕೆಗೆ ಮೀರಿದ ಉತ್ತಮ ಶಕ್ತಿಯೊಂದು ನಿಮ್ಮನ್ನು ಅನುಗ್ರಹಿಸಲಿದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುತ್ತಾರೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ತಪ್ಪದೇ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ. ತುಲಾರಾಶಿ, ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಸಂತೋಷದಿಂದ ಕಾಲ ಕಳೆಯುವಿರಿ. ಬಂಧುಗಳು ಸ್ನೇಹಿತರು ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಾರೆ. ಮನೆಯಲ್ಲಿ ಸಂತೋಷದ ವಾತಾವರಣ ಕಾಣುವಿರಿ. ಗುರು ಹಿರಿಯರ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ವೃಶ್ಚಿಕ ರಾಶಿ, ಗ್ರಹಗತಿಗಳು ಕೆಟ್ಟವಿರುವಾಗ ಮಾಡದೆ ಮಕ್ಕಳ ನಿಮ್ಮನ್ನು ದೂರುವರು. ಗೆಳೆಯರ ಜೊತೆಗೆ ನಿಮ್ಮ ಕಷ್ಟವನ್ನು ಹಂಚಿಕೊಳ್ಳಿ, ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿಕೊಳ್ಳಬೇಡಿ. ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥಿಸಿಕೊಳ್ಳಿ. ಧನುಸ್ ರಾಶಿ, ಮಹತ್ತರವಾದ ಯೋಚನೆಗಳನ್ನು ರೂಪಿಸುತ್ತೀರಿ, ಆದರೆ ಸದ್ಯ ದೈವ ಬಲ ಇಲ್ಲ, ಹಾಗಾಗಿ ಎಲ್ಲ ಹಂತದಲ್ಲೂ ಅಡೆತಡೆಗಳು ಎದುರಾಗಬಹುದು. ಗುರು ದಕ್ಷಿಣ ಮೂರ್ತಿಯನ್ನು ಧ್ಯಾನಿಸಿ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಮಕರ ರಾಶಿ, ಇಷ್ಟದ ವಿಷಯವನ್ನೇ ಬೆಂಬಲಿಸುವ ಬಾಳ ಸಂಗಾತಿಯಿಂದ ಸಂತೋಷದ ವಾತಾವರಣ ಮೂಡಲಿದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಆರೋಗ್ಯದಲ್ಲಿ ತುಸು ಎಚ್ಚರಿಕೆ ಅಗತ್ಯ. ಕುಂಭರಾಶಿ, ಶಕ್ತಿ ಮೀರಿ ಎಲ್ಲ ಕೆಲಸಗಳನ್ನು ಸಕಾಲದಲ್ಲಿ ಪೂರೈಸುತ್ತೀರಿ, ಇದರಿಂದ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗುವಿರಿ. ಸ್ನೇಹಿತರು ನಿಮ್ಮನ್ನು ಅಭಿನಂದಿಸುತ್ತಾರೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಕೊನೆಯದಾಗಿ ಮೀನರಾಶಿ, ಉನ್ನತ ವ್ಯಾಸಂಗದ ವಿಚಾರದಲ್ಲಿ ಮಕ್ಕಳು ಪ್ರಗತಿ ಸಾಧಿಸುವರು. ಹಳೆಯ ಗೆಳೆಯನೋರ್ವನಿಂದ ಒಳಿತಿಗಾಗಿನ ದಾರಿ ಗೋಚರಿಸುತ್ತದೆ. ಹಿರಿಯರು ನಿಮ್ಮ ಬದುಕಿನ ಬಗ್ಗೆ ಸುರಕ್ಷತೆಯನ್ನ ಕಲ್ಪಿಸಿಕೊಡುತ್ತಾರೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.